नमस्कार वीक्षकरे, श्रीधरि वार्तेगळिगे स्वागत। ಮೈಸೂರು ಮೇ 13 ಮೈಸೂರಿನ ಜೆಎಲ್ಬಿ ರಸ್ತೆಯ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿಂದು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ರವರು ಮಾಜಿ ಸಂಸದೆ ರಮ್ಯಾರವರ ಟ್ವೀಟ್ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಭಿನ್ನಮತದ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್, ಗ್ರಾಮಾಂತರ ಅಧ್ಯಕ್ಷರಾದ ಡೊನಾಲ್ಡ್ ಎಫ್ ನಿರ್ಮಾಣಿಕ್, ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿ ದೀಪಕ್ ಶಿವಣ್ಣರವರು ಸೇರಿದಂತೆ ಇನ್ನಿತರ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ ಅರಸ್, ಶ್ರೀಗರಿ ವಾರ್ತೆಗಾರ, ಮೈಸೂರು. ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಅದಾದ್ಮೇಲೆ ಜಿಲ್ಲಾ ಅಧ್ಯಕ್ಷರಾಗಿ ಅದಾದ್ಮೇಲೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಎಲ್ಲೂ ಡೈರೆಕ್ಟ್ ಆಗಿ ತಪ್ಪಕ್ಕಂತ ಅಧ್ಯಕ್ಷನಾಗಿ ಬಿದ್ದಿಲ್ಲ. ನಾನು ಬಂದಿರೋದು ಗ್ರಾಸ್ ರೂಟ್ ಇಂದ. ನಾನೊಬ್ಬ ಕಾರ್ಯಕರ್ತ. ನಾನು ಎಲ್ಲ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ. ಸಿದ್ದರಾಮಯ್ಯ ಅವರ ಹತ್ರನೂ ಹೋಗ್ತೀನಿ, ಡಿ ಕೆ ಶಿವಕುಮಾರ್ ಹತ್ರನೂ ಹೋಗ್ತೀನಿ, ಖರ್ಗೆ ಸಾಹೇಬ್ ಹತ್ರನೂ ಹೋಗ್ತೀನಿ, ಎಂ ಬಿ ಪಾಟೀಲ್ ಹತ್ರನೂ ಹೋಗ್ತೀನಿ. ನಾನು ಎಲ್ಲರ ಜೊತೆನೂ ಕ್ಲೋಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಇಷ್ಟು ಕೂಡ ಬಿರುಸು ಇಲ್ಲ ನಮ್ಮಲ್ಲಿ. ಯಾವುದು ಕೂಡ ಡಿವಿಷನ್ ಇಲ್ಲ. ಎಲ್ಲ ನಾಯಕರು ನಮ್ಮನ್ನ ಕರೆಕ್ಟ್ ಆಗಿ ಏನೇನು ಕೆಲಸ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸಬೇಕು ನಾವು ಕೆಲಸ ಮಾಡ್ತಾ ಇದೀವಿ. ಏನು ಆಚೆಯಿಂದ ನೋಡೋರಿಗೆ ಆಪ್ಟಿಕ್ಸ್ ಅಲ್ಲಿ ಕೆಲವು ಇಂಥ ವಿಚಾರಗಳನ್ನ ತಗೊಂಡು ನಮ್ಮಲ್ಲಿ ಏನು ಸರಿ ಇಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಇವತ್ತು ಯೂತ್ ಕಾಂಗ್ರೆಸ್ ಅಲ್ಲಿ ಆಗ್ಲಿ, ನನ್ನ ಇಡೀ ಕುಟುಂಬ ಒಂದಾಗಿದ್ದೀವಿ, ನಾವೆಲ್ಲ ಒಂದು. ಯೂತ್ ಕಾಂಗ್ರೆಸ್ ಅಲ್ಲಿ ಯಾವ ಬಣ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಯಾವ ಬಣ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಇದ್ದರು, ನಾವೆಲ್ಲ ಯೂತ್ ಕಾಂಗ್ರೆಸ್ ನ ಕಟ್ಟಾಡುವ ಕೆಲಸ ಮಾಡ್ತಾ ಇದ್ದೀವಿ. ಇದ್ಯಾವುದೋ ಒಂದು ಟ್ವೀಟ್, ಯಾವುದೋ ಒಂದು ಟ್ವೀಟ್ ಇಂದ ಇಷ್ಟು ಕಾಂಟ್ರವರ್ಸಿ ಆಗದ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರ ವಿರುದ್ಧ ಯಾರೇ ಮಾತಾಡೋದು, ಅದು ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ, ಸಿದ್ದರಾಮಯ್ಯ ಅವರಾಗಿರ್ಲಿ, ಎಂ ಬಿ ಪಾಟೀಲ್ ಅವರಾಗಿರ್ಲಿ, ಖರ್ಗೆ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವರಾಗಿರ್ಲಿ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ಯಾರ ವಿಚಾರಕ್ಕೆ ಬಂದರೂ ನಾವು ಬಿಡಲ್ಲ. ಈಶ್ವರಪ್ಪನವರು ಸೆಷನ್ ಅಲ್ಲಿ ನಮ್ಮ ನಾಯಕರ ವಿರುದ್ಧ ಒಂದು ಮಾತು ಹೇಳಿದ್ದೆ ಅರ್ಧ ಗಂಟೆ ಅವ್ರ ಮನೆ ಆಚೆ ಇದ್ವಿ. ನಾವು ಯೂತ್ ಕಾಂಗ್ರೆಸ್ ಅವರು ನಮ್ಮ ನಾಯಕರ ಬಗ್ಗೆ ಯಾರು ಮಾತಾಡಿದ್ರು ನಾವು ಹೋರಾಟ ಮಾಡ್ತೀವಿ. ಕೆಲವು ಒಂದೆರಡು ವಿಚಾರ ಅಲ್ಲಿ ಇಲ್ಲಿ ಅಸ್ತ ಎಲ್ಲ ಮನೆಯಲ್ಲೂ ಕೂಡ ಇದ್ದಿದ್ದೇ ಇರುತ್ತೆ, ಏನಾದರೂ ಒಂದು ಆ ಕಡೆ ಇತ್ತೆ. ಬಟ್ ನಾವೆಲ್ಲ ಯುನೈಟೆಡ್ ಆಗಿದ್ದೀವಿ, ಫೋರ್ಸ್ ಒಂದೇ ಇದೆ, ನಮ್ಮ ನಾಯಕರುಗಳೆಲ್ಲರೂ ಒಂದೇ ಲೈನಲ್ಲಿ ಇದ್ದಾರೆ. ರಮ್ಯ ಅವ್ರನ್ನ ನಾನೇನು ವಿರೋಧಿಸ್ತಾ ಇಲ್ಲ. ರಮ್ಯ ಅವರು ಕೂಡ ಕಿರಿ ವಯಸ್ಸಲ್ಲಿ ನಮ್ಮ ಪಕ್ಷದಿಂದ ಎಂ ಪಿ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟ್ ಅನ್ನ ನಡೆಸಿದ್ದಾರೆ. ಅದಕ್ಕೆಲ್ಲ ಕೂಡ ನಾವು ಕೂಡ 100% ರಮ್ಯ ಅವ್ರ ಪರವಾಗಿದ್ದೀವಿ. ಅದ್ರಲ್ಲಿ ರಮ್ಯ ಅವರು ಒಂದೇ ಒಂದು ಹೇಳ್ತಾರೆ, 8 ಕೋಟಿ ತಗೊಂಡು ನಾನು ಹೋಗಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಅದನ್ನು ನಾವು ಒಪ್ಪಲ್ಲ. ರಮ್ಯ ಅವರು ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಕಾಂಗ್ರೆಸ್ ಪೊಸಿಷನ್ ಅಲ್ಲಿ ಇದ್ದಾಗ ಚೆನ್ನಾಗಿ ನಡೆಸಿದ್ದಾರೆ, ಚೆನ್ನಾಗಿ ಸಿಸ್ಟಮ್ಗಳು ಬಿಲ್ಡ್ ಮಾಡಿದ್ದಾರೆ. ಅದನ್ನ ನಾನು ಎಲ್ಲೂ ಕೂಡ ಇಲ್ಲ ಅಂತ ಹೇಳಕ್ ಹೋಗಲ್ಲ. ಈ ಟ್ವೀಟ್ ವಿಚಾರದಲ್ಲಿ ನಾವು ಅವ್ರ ಜೊತೆ ಇಲ್ಲ. ನಲ್ಪಾಡ್ ಅವರು ಯುವ ಅಧ್ಯಕ್ಷರಾಗಿದ್ದಾರೆ, ಬಟ್ ಬೇರೆ ಯಾರು ಅಧ್ಯಕ್ಷರಾದಾಗ ಡಿ ಕೆ ಶಿವಕುಮಾರ್ ಅಂತೂ ಸಾಕಷ್ಟು ಚೆನ್ನಾಗಿ ಅವಕಾಶ ಮಾಡ್ಕೊಡ್ತೀವಿ. ಆಮೇಲೆ ನನಗೆ ನಂಬಿಕೆ ಕೂಡ ಇದೆ ನಮ್ಮ ಲೀಡರ್ಶಿಪ್. ಎಷ್ಟು ಜನ ಬೇಡಿಕೆ ಇಟ್ಟಿದ್ದೀವಿ ನಾವು ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದೀವಿ. ನಾನು ಇನ್ನೂ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ನಾವು ಆಲ್ರೆಡಿ ಲಿಸ್ಟ್ ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಿ ವಿ ಶ್ರೀನಿವಾಸ್ ಅವರು, ನಾವು ಕೂತ್ಕೊಂಡು ಇದನ್ನ ಚರ್ಚೆ ಮಾಡಿ ಎಲ್ಲ ಜಿಲ್ಲೆಯಲ್ಲಿ ಸರ್ವೆ ಮಾಡಿ ನಾವು ಎಲ್ಲಿ ಎಲ್ಲಿ ಯೂತ್ ಕಾಂಗ್ರೆಸ್ ನ ಯುವಕರು ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಸೀಟ್ ಕೇಳ್ತೀವಿ. 2023ರಲ್ಲಿ ನಾನು ಕಂಟೆಸ್ಟ್ ಮಾಡಲ್ಲ ಸರ್. ನನಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದು ಮುಖ್ಯ ಸರ್. ಕಾಂಗ್ರೆಸ್ ನಲ್ಲಿ ಯುವಕರು ಅಂತ ಹೇಳಿದ್ರೆ ಯುವಕರು ಅಂತ ಹೇಳಿದ್ರೆ ಏಜ್ ಲಿಮಿಟ್ ಏನಾದ್ರು ಇದೆಯಾ? 35 ಯೂತ್ ಕಾಂಗ್ರೆಸ್ ಅಲ್ಲಿ, 35 ಮೇಲೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಂಗಿಲ್ಲ. ಅಲ್ಲ, 35 ವರ್ಷದ ಹುಡುಗರಿಗೆ ಏನಾದ್ರು ಒಂದಷ್ಟು ಟಿಕೆಟ್ ವಿದಿನ್ 35 ಇರುವಂತವ್ರನ್ನ ನಮ್ಮ ಪ್ರೆಸೆಂಟ್ ಆಫೀಸ್ ಬೇರರ್ಸ್ ಅಲ್ಲಿ ನಾವು ಟಿಕೆಟ್ ಕೊಡ್ಸೇ ಕೊಡಿಸ್ತೀವಿ. ನನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ, ರಾಹುಲ್ ಗಾಂಧಿ ಅವ್ರ ಮೇಲೆ ನಂಬಿಕೆ ಇದೆ. ಕೇರಳದಲ್ಲಿ ನೋಡ್ಬೇಕು ನೀವು, ಮ್ಯಾಕ್ಸಿಮಮ್ ಯೂತ್ ಗಳಿಗೆ ಟಿಕೆಟ್ ಸಿಕ್ಕಿದೆ. ಅದೇ ತರ ಕರ್ನಾಟಕದಲ್ಲಿ ಕೂಡ ಮ್ಯಾಕ್ಸಿಮಮ್ ಯಂಗ್ಸ್ಟರ್ಸ್ ಗೆ ಟಿಕೆಟ್ ಸಿಕ್ಕಿದೆ. ಥ್ಯಾಂಕ್ ಯು. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.